ಹೌದು ಲಕ್ಷ್ಮಿ, ಬಹಳ ಪ್ರಮುಖವಾಗಿ ಮುಂಬರುವಂತಹ ಲೋಕಸಭಾ ಚುನಾವಣಾ ವಿಚಾರದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಸಾಕಷ್ಟು ರೀತಿಯಾದಂತಹ ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಏನು ರಾಜ್ಯದಲ್ಲಿರುವಂತಹ JDS ಪಕ್ಷವು ಕೂಡ ಮುಂದಿನ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಸ್ಪರ್ಧೆಯನ್ನು ಮಾಡಬೇಕು, ಅಥವಾ ಈಗಾಗಲೇ ಏನು ಅಧಿಕೃತವಾಗಿ NDA JDSನ ವರಿಷ್ಠರು ಬೆಂಬಲವನ್ನು ಸೂಚಿಸಿದ್ದಾರೆ, ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹಾಗೂ BJPಗೆ ಒಂದು ಮೈತ್ರಿಯನ್ನು ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಒಂದು ರೀತಿಯಾದಂತಹ ಒಂದು ಹೊಸ ಸಂಕ್ರಮಣವನ್ನು ಶುರು ಮಾಡಿರ್ತಕ್ಕಂಥದ್ದು. ಹೀಗಾಗಿ ರಾಜಕೀಯವಾಗಿ ಇದು JDSಗೆ ಸಾಕಷ್ಟು ಪ್ಲಸ್ ಆಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಏನು ಈ ಬಾರಿಯೂ ಕೂಡ BJP ದಿಗ್ವಿಜಯವನ್ನು ಸಾಧಿಸಬೇಕು ಅನ್ನೋ ದೃಷ್ಟಿಯಿಂದ ಪ್ರಾದೇಶಿಕ ಪಕ್ಷಗಳ ಜೊತೆ ಮೈತ್ರಿಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು, ಕಾರ್ಯಕರ್ತರು ಹಾಗೂ ಸ್ಪರ್ಧೆ ಮಾಡುವಂತಹ ಅಭ್ಯರ್ಥಿಗಳಿಗೂ ಕೂಡ ಒಂದು ರೀತಿಯಾದಂತಹ ಆನೆ ಬಲ ಬಂದಿರತಕ್ಕಂಥದ್ದು. ಹೀಗಾಗಿ BJPಯು ಕೂಡ ಏನೀಗಾಗಲೇ ಸಾಕಷ್ಟು ಎಲ್ಲ ಭಾಗಗಳಲ್ಲೂ ಕೂಡ ಸಾಕಷ್ಟು ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ. ಆದರೆ JDS ಯಾವ ರೀತಿಯಾದಂತಹ ಒಂದು ನಡೆಯನ್ನು ಇಟ್ಟಿದೆ, ಅಥವಾ ಇಲ್ಲಿ ಯಾವ ಮೈತ್ರಿಯಲ್ಲಿ ಮೈತ್ರಿ ಕ್ಷೇತ್ರಗಳಲ್ಲಿ ಎಷ್ಟು ಕ್ಷೇತ್ರಗಳನ್ನ ಕೇಳ್ತಾ ಇದೆ ಎನ್ನುವಂತಹ ಭಾರಿ ಕುತೂಹಲ ಇತ್ತು. ಈಗಾಗಲೇ 3-4 ಕ್ಷೇತ್ರಗಳಲ್ಲಿ JDS ತನ್ನ ಪಾರ್ಪತ್ಯವನ್ನು ಸಾಧಿಸಿರ್ತಕ್ಕಂಥದ್ದು. ಹೀಗಾಗಿ ಈ 3-4 ಭಾಗಗಳಲ್ಲಿ ಕೂಡ JDS ತನ್ನ ಅಭ್ಯರ್ಥಿಗಳನ್ನು ಹಾಕುವಂಥ ನಿಟ್ಟಿನಲ್ಲಿ ಅಲ್ಲಿ BJPಯ ಬೆಂಬಲವನ್ನು ಕೊಡ್ತಕ್ಕಂಥದ್ದು, ಇನ್ನುಳಿದಂತಹ ಕ್ಷೇತ್ರಗಳಲ್ಲಿ BJPಯ ಅಭ್ಯರ್ಥಿಗಳಿಗೆ ತಮ್ಮ ಕ್ಷೇತ್ರದ ಅಥವಾ ತಮ್ಮ ಒಂದು ಕಾರ್ಯಕರ್ತರು ಬೆಂಬಲವನ್ನು ಸೂಚಿಸುವಂಥ ನಿಟ್ಟಿನಲ್ಲಿ ಈಗಾಗಲೇ ಕರೆಯನ್ನು ಕೊಡಲಾಗಿದೆ. ಏನು ಸಂಕ್ರಾಂತಿಯ ನಂತರ ಒಂದು ರೀತಿಯ ಸ್ಪಷ್ಟ ರಾಜಕೀಯ ಚಿತ್ರಣ ಆಗುತ್ತೆ, ಹಾಗೂ ಅಧಿಕೃತವಾಗಿ ಆದಷ್ಟು ಬೇಗ ಕ್ಷೇತ್ರವನ್ನು JDSನ ನಾಯಕರು ಘೋಷಣೆ ಮಾಡ್ಕೋತಾರೆ, ಹಾಗೂ ಕ್ಷೇತ್ರದ ಈ ಬಾರಿ ಯಾರ್ಯಾರು ಸ್ಪರ್ಧೆ ಮಾಡಬೇಕು ಅನ್ನೋ ವಿಚಾರದಲ್ಲೂ ಕೂಡ ಈಗಾಗಲೇ ಏನು ಸಾಕಷ್ಟು ರೀತಿಯಾದಂತಹ ಗೊಂದಲ ಇದೆ ಅಂತೇಳಿ ಕೂಡ ತಪ್ಪಾಗಿಲ್ಲ. ಈಗಾಗಲೇ ಮಂಡ್ಯ ಕ್ಷೇತ್ರ ಲೋಕಸಭಾ ಕ್ಷೇತ್ರ ವಿಚಾರವಾಗಿ ಬರೋದಾದರೆ ಈಗಾಗಲೇ BJPಯ ಬೆಂಬಲಿತ ಅಭ್ಯರ್ಥಿಯಾಗಿರುವಂಥ ಸುಮಲತಾ ಇದ್ದಾರೆ. ಅಂದರೆ ಸುಮಲತಾ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಭಾರತೀಯ ಜನತಾ ಪಾರ್ಟಿಯ ನಾಯಕರು ಏನು ಮಾಡ್ತಾರೆ, ಹಾಗೂ ಅಲ್ಲಿ JDS ಅವಕಾಶವನ್ನು ಕೇಳಿದ್ರು ಕೂಡ ಅಲ್ಲಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರೆ ಅಥವಾ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಮತ್ತೆ ಚುನಾವಣಾ ಕಣಕ್ಕೆ ಇಳಿಸ್ತಾರೆ. ಹೀಗೆ ಹಲವಾರು ರೀತಿಯಲ್ಲೂ ಕೂಡ ಸಾಕಷ್ಟು ಗೊಂದಲಗಳಿರ್ತಕ್ಕಂಥದ್ದು. ಹೀಗಾಗಿ ಈ ಎಲ್ಲ ಗೊಂದಲ ನಿವಾರಣೆಯನ್ನು ಮಾಡಿಕೊಂಡು ಏನು ಅಧಿಕೃತವಾಗಿ ಕ್ಷೇತ್ರ ಘೋಷಣೆ ಹಾಗೂ ಅಭ್ಯರ್ಥಿಯ ಘೋಷಣೆಯನ್ನು ಮಾಡ್ತಕ್ಕಂಥದ್ದು, ಹಾಗೂ ಅಲ್ಲಿರುವಂತಹ ರಾಜ್ಯದಲ್ಲಿರುವಂತಹ ಎಲ್ಲ ಪದಾಧಿಕಾರಿಗಳೇನಿದ್ದರೆ ಅವರ ಬದಲಾವಣೆ ಮಾಡ್ತಕ್ಕಂಥದ್ದು, BJPಗೆ ಬೆಂಬಲ ಕೊಡುವಂಥ ಮುಖಾಂತರ JDS ಪಕ್ಷದ ಬಲವರ್ಧನೆಗೂ ಕೂಡ ಒತ್ತನ್ನು ನೀಡಬೇಕು ಅಂತಕ್ಕಂಥದ್ದು ಕೂಡ ಏನು ಮಾಜಿ ಪ್ರಧಾನಿ ದೇವೇಗೌಡರ ಕಿವಿಮಾತಾಗಿದೆ ಅಂತ ಹೇಳ್ಬೋದು. ಹೀಗಾಗಿ ಸಂಕ್ರಾಂತಿಯ ನಂತರ ಹೊಸ ರೀತಿಯಾದಂಥ ಬದಲಾವಣೆಗಳು JDSನಲ್ಲಿ ಕಾಣ್ಬೋದು ಅಂತಲೇ ಹೇಳ್ಬೋದು ಲಕ್ಷ್ಮಿ. ಧನ್ಯವಾದ ಯಶಸ್, ನಿಮ್ಮೆಲ್ಲ ಮಾಹಿತಿಗಾಗಿ.